ಜೈ ಹಿಂದ್ ಅಭ್ಯರ್ಥಿಗಳು, ನಾಲ್ಕನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ರೆ, ಅಭ್ಯರ್ಥಿಗಳು ರನ್ನಿಂಗ್ ಓಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಲೈಟಾಗಿ ವಾರ್ಮಪ್ ಸಹಿತ ಮಾಡ್ತಾ ಇದ್ದಾರೆ, ಜಂಪಿಂಗ್ ಅದು ಲೈಟಾಗಿ ವಾರ್ಮಪ್ ಮಾಡ್ತಾ ಇದ್ದಾರೆ. ಇದು ನಾಲ್ಕನೇ ದಿನದ ಮೂರನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ನೋಡ್ತಾ ಇದ್ದಾರೆ. ಇವಾಗ ರನ್ನಿಂಗ್ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇವತ್ತು ಎರಡನೇ ಬ್ಯಾಚ್ನಲ್ಲಿ ಸ್ವಲ್ಪ ಮಳೆ ಬಂತು, ಆದರೂ ಸಹಿತ ಮಳೆ ಬಂದರೂ ಏನೂ ತೊಂದರೆ ಇಲ್ಲ. ಸಿಂಥೆಟಿಕ್ ಗ್ರೌಂಡ್ ಇರೋದರಿಂದ ಆರಾಮಾಗಿ ರನ್ನಿಂಗನ್ನು ಮಾಡ್ಬೋದು. ರನ್ನಿಂಗ್ ಮಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಶೂಸ್ ಹಾಕ್ಕೊಂಡು ಓಡ್ಬೋದು, ಆಮೇಲೆ ಬರಿಗಾಲೇನು ಓಡ್ಬೋದು. ಈಗ ನೀವು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನೋಡಿ, ರನ್ನಿಂಗ್ ಸ್ಟಾರ್ಟ್ ಆಯಿತು, ಅದರ ಜೊತೆ ಟೈಮ್ನು ಸಹಿತ ಸ್ಟಾರ್ಟ್ ಆಗಿದೆ. ಅಭ್ಯರ್ಥಿಗಳು ನೋಡ್ಬೋದು, ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಆ ವಿಡಿಯೋ ನೋಡ್ತಾ ನನ್ನ ಮಾತುಗಳನ್ನು ಕೇಳಬೇಕು. ಈಗಾಗಲೇ ಅಡ್ಮಿಟ್ ಕಾರ್ಡ್ನಲ್ಲಿ ಯಾವ ದಿನಾಂಕದಂದು ಬರಬೇಕು, ಆಮೇಲೆ ಎಷ್ಟು ಗಂಟೆಗೆ ನೀವು ಬರಬೇಕಂತೇಳಿ ಅಡ್ಮಿಟ್ ಕಾರ್ಡ್ನಲ್ಲಿ ಬಿಟ್ಟಿದ್ದಾರೆ. ಅಭ್ಯರ್ಥಿಗಳು ಅದೇ ರೀತಿ ಹೋಗ್ತಾ ಇದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ನಾನು ಫಸ್ಟ್ ಬ್ಯಾಚ್ನಲ್ಲಿ ಓಡಬೇಕು, ಸೆಕೆಂಡ್ ಬ್ಯಾಚ್ನಲ್ಲಿ ಓಡಬೇಕು ಅಂತ ತಿಳ್ಕೊಂಡು ರಾತ್ರಿ ಎರಡೂವರೆ ಗಂಟೆಗೆ ಓದಿಕೊಂಡಿರ್ತಾ ಇದ್ದಾರೆ. ಅಲ್ಲಿ ಮೂರುವರೆಗೆ ಅಂದರೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಆರ್ಮಿಯವರು. ರಾತ್ರಿ ಮೂರುವರೆ ಗಂಟೆಗೆನ ಬಂದಂಗೆ ಎಂಟ್ರಿ ತೆಗೆದುಕೊಳ್ತಾ ಇದ್ದಾರೆ. ಫಸ್ಟ್ ಡೇ ಏನಿತ್ತು, ಆಧಾರ್ ಕಾರ್ಡು ಮತ್ತು ಅಡ್ಮಿಟ್ ಕಾರ್ಡನ್ನು ನೋಡಿ ಎಂಟ್ರೆನ್ಸ್ ಬಿಡ್ತಾ ಇದ್ದರು. ಆಮೇಲೆ ಎರಡನೇ ದಿನದಿಂದ ಏನಾಯಿತು ಅಂದರೆ, ಅಡ್ಮಿಟ್ ಕಾರ್ಡ್ ತೋರಿಸಿದ್ರೆ ಸಾಕು, ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಅಲ್ಲಿ ಒಳಗಡೆ ಬಿಟ್ಟ ಮೇಲೆ ಅಲ್ಲಿ ನೀವು ಹೆಂಗೆ ಹೆಂಗೆ ಹೋಗ್ತೀರಿ ಹಂಗೆ ಸಾಲಾಗಿ ಕುಣಿಸ್ತಾರೆ. ಕುಣಿಸಿ ರಾತ್ರಿ ಮೂರುವರೆಯಿಂದ ನೀವು ಬಂದಂಥ ಎಂಟ್ರಿಯನ್ನು ಮಾಡಲಿಕ್ಕೆ, ಅಡ್ಮಿಟ್ ಕಾರ್ಡನ್ನು ತೊಗೊಂಡು ಎಂಟ್ರಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದರೆ, ನಾಲ್ಕೂವರೆ ಐದು ಗಂಟೆಗಂದರೆ ನಿಮ್ಮನ್ನು ಬ್ಯಾಚ್ಗಳನ್ನು ಮಾಡ್ತಾರೆ. ಬ್ಯಾಚ್ಗಳನ್ನು ಮಾಡಿ ಒಂದು ನೂರು ಅಭ್ಯರ್ಥಿಗಳ ಬ್ಯಾಚ್ಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ನೂರು ಅಭ್ಯರ್ಥಿಗಳು, ಆಮೇಲೆ ಕಡಿಮಿದ್ದ ಬ್ಯಾಚ್ನಲ್ಲಿ ಕಡಿಮೆ ಅಭ್ಯರ್ಥಿಗಳನ್ನ ಬಿಡ್ತಾ ಇದ್ದಾರೆ. ಆಮೇಲೆ ಏನಪ್ಪ ಅಂದರೆ, ಫಸ್ಟ್ ಬ್ಯಾಚು ಹಿಂಗೆ ಅಭ್ಯರ್ಥಿಗಳನ್ನ ಮಾಡಿ ರನ್ನಿಂಗ್ ಬಿಡ್ತಾ ಇದ್ದಾರೆ. ರನ್ನಿಂಗು 400 ಮೀಟರ್ ಟ್ರ್ಯಾಕ್ನಲ್ಲಿ 4 ರೌಂಡ್ ರನ್ನಿಂಗ್ ಮಾಡಬೇಕು. ರನ್ನಿಂಗ್ ಮಾಡಿ 5:30-5:45 ರನ್ನಿಂಗನ್ನು ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಫಸ್ಟ್ ಗ್ರೂಪು ಆಮೇಲೆ ಸೆಕೆಂಡ್ ಗ್ರೂಪು ಮಾಡಿಕೊಂಡು ಅವ್ರನ್ನ ಬ್ಯಾಚ್ಗಳನ್ನ ಮಾಡಿ ಕುಣಿಸ್ತಾರೆ. ಕುಣಿಸಿ ಅವರಿಗೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಚ್ಗಳನ್ನು ಮುಗಿಸೋದು. ಈಗ 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ಆಮೇಲೆ ನೆಕ್ಸ್ಟ್ ಜಿಗ್ಜಾಗ್ ನಡಿಗೆ, ಅಲ್ಲೇ ಸಮೀಪದಲ್ಲಿ ಜಿಗ್ಜಾಗ್ ನಡಿಗೆ ಅದ, ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಜಿಗ್ಜಾಗ್ ನಡಿಗೆ ಅಂದರೆ ಅಂಕು ಡೊಂಕಾದ ನಡಿಗೆ ಅಂತೀವಿ. ಅದು ಪಾಸ್ ಆದಮೇಲೆ ನೆಕ್ಸ್ಟ್ ಲಾಂಗ್ ಜಂಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲಾಂಗ್ ಜಂಪ್ ಪಾಸ್ ಆದಮೇಲೆ ಲಾಸ್ಟಿಗೆ ಏನು ಮಾಡ್ತಾ ಇದ್ದಾರೆ, ಪ್ಲಬ್ಸ್ ತೆಗೆದುಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲಬ್ಸ್ನಲ್ಲಿ ಅಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಹತ್ತು ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 10, 9, 7, 6, 5 ಬರೋದಿಲ್ಲ, 6 ತೆಗೆದ್ರೆ ಮಾತ್ರ ಪಾಸ, 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ. ಎಲ್ಲೆಲ್ಲಿ ನೀವು ಇರ್ತದೆ ಅಲ್ಲಿ ಕುಣಿಸ್ತಾರೆ ನಿಮ್ಮನ್ನ. 6 ತೆಗೆದವ್ರನ್ನ 6 ಲೈನ, 7 ತೆಗೆದವರು, 8 ತೆಗೆದವರು, 9 ತೆಗೆದವರು, 10 ತೆಗೆದವರು, ಈ ರೀತಿ ಲೈನ್ ಮಾಡಿ ಕುಣಿಸಿ ಅವುಗಳನ್ನ ರೆಕಾರ್ಡ್ ಮಾಡ್ಕೊಡ್ತಾರೆ. ರೆಕಾರ್ಡ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಹೈಟ ವೇಟ ಆಮೇಲೆ ಚೆಸ್ಟ ಚೆಕ್ ಮಾಡ್ತಾ ಇದ್ದಾರೆ. ಹೈಟ 166, ಹೈಟ 166 ಸೆಂಟಿಮೀಟ್ರಿಗಿಂತ ಹೆಚ್ಚಿಗೆ ಇದ್ದವ್ರನ್ನ ಎಲ್ಲರನ್ನು ತೆಗೆದುಕೊಳ್ತಾ ಇದ್ದಾರೆ. ಹೈಟ್ದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಚೆಸ್ಟು ಸಹಿತ 77 ಸೆಂಟಿಮೀಟ್ರಿಂದ ವಿಸ್ತಾರ ಮಾಡಿದಾಗ 82 ಇರಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು, 50 ಕೆಜಿ ಮೇಲೆ ಇರಬೇಕು. ಇವೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಳಿಸ್ತಾ ಇದ್ದಾರೆ. ಡಾಕ್ಯುಮೆಂಟ್ ಅಂದರೆ, ಈಗಾಗಲೇ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಾರೆ. ಫಸ್ಟ್ ಅವ್ರು ಏನು ಹೇಳ್ತಾರೆ, ನಾವು ಅನೌನ್ಸ್ ಮಾಡ್ತೀವಿ, ಅನೌನ್ಸ್ ನಾವು ಏನೇನು ಹೇಳ್ತೀವಿ ಆ ಕಾಗದ ಪತ್ರಗಳನ್ನ ಇಡಬೇಕು ಸೀರಿಯಲ್ಲಾಗಿ ಅಂತೇಳಿ. ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಯಾವ ರೀತಿ ಸೀರಿಯಲ್ ನಂಬರ್ ಅದ ಆ ರೀತಿ ಸೀರಿಯಲ್ಲಾಗಿ ಜೋಡಿಸಿಟ್ಕೊಳ್ಳಿಕ್ಕೆ ಹೇಳ್ತಾರೆ. ಕೆಲವೊಂದು ಅಭ್ಯರ್ಥಿಗಳು ಡಾಕ್ಯುಮೆಂಟ್ ಬಿಟ್ಟು ಬಂದರೂ ಸಹಿತ ಅವರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ಸಲುವಾಗಿ ಅಭ್ಯರ್ಥಿಗಳನ್ನ ಹೊರಗಡೆ ಹಾಕ್ತಾ ಇಲ್ಲ. ಇಂಪಾರ್ಟೆಂಟು ನಿಮ್ಮದು ಅಡ್ಮಿಟ್ ಕಾರ್ಡು, ಆಮೇಲೆ ಮಾರ್ಕ್ಸ್ ಕಾರ್ಡು ಇಂಪಾರ್ಟೆಂಟ್ ಇರ್ತದೆ. ಅದ್ರ ಜೊತೆ ಉಳಿದು ಆಧಾರ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಅಪ್ಡೇಟ್ ಆಗಿರ್ಬೋದು, ಆಮೇಲೆ ಡೊಮೇಶಿಯಲ, ರೆಸಿಡೆನ್ಷಿಯಲ, ಕಾಸ್ಟ, ಫೋಟೋ ಇವೆಲ್ಲ ಹೇಳಿದರೆ ಹೆಚ್ಚು ಕಮ್ಮಿ ಎಲ್ಲ ಅಭ್ಯರ್ಥಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಎಲ್ ಸಿ ಕೆಲವೊಂದು ಜೆರಾಕ್ಸ್ ಹೋದರೆ ಆದರೂ ಸಹಿತ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ನಲ್ಲಿ ಏನು ತೊಂದರೆ ಇಲ್ಲ. ಡಾಕ್ಯುಮೆಂಟ್ ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಮೆಡಿಕಲು. ಮೆಡಿಕಲು ಬೆಳಗ್ಗೆ 5 ಗಂಟೆಗೆ ಟೈಮಿಂಗ್ ಕೊಟ್ಟಿರ್ತಾರೆ. ಬೆಳಗ್ಗೆ 5 ಗಂಟೆಗೆ ಅಂದರೆ ಹೋಗುವಾಗ ನೀವು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಮೆಡಿಕಲ್ಗೆ ಹೋಗಬೇಕು. ಅಲ್ಲಿ 5 ಗಂಟೆಗೆ ಹೋದ್ಮೇಲೆ ಏನು ಮಾಡ್ತಾರಪ್ಪ ಅಂದರೆ, 25 ಹುಡುಗರು ಮೆಡಿಕಲ್ನಲ್ಲಿ 25 ಹುಡುಗರು ಬ್ಯಾಚ್ ಮಾಡ್ತಾರೆ. ಬ್ಯಾಚ್ ಮಾಡಿ ಮೆಡಿಕಲ್ನ ಚೆಕ್ ಮಾಡ್ತಾ ಇದ್ದಾರೆ. ಮೆಡಿಕಲ್ನಲ್ಲಿ ಪ್ರತಿಯೊಂದು ಭಾಗವನ್ನು ಚೆಕ್ ಮಾಡಿ ಯಾರಾದರೂ ಮೆಡಿಕಲ್ ಅನ್ಫಿಟ್ಟಾದರೆ, ಅನ್ಫಿಟ್ಟಾದಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಬೆಂಗಳೂರು ಕಮಾಂಡ್ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾ ಇದ್ದಾರೆ. ಆಮೇಲೆ ಫಿಟ್ಟಾದಂಥ ಅಭ್ಯರ್ಥಿಗಳಿಗೆ ಫಿಟ್ಟಾಗಿದ್ದು ಹೇಳ್ತಾ ಇರ್ತಾರೆ. ಗಮನಿಸ್ಬೋದು, ಈಗ 4 ರೌಂಡ್ ಮುಗಿಸಿ, 3 ರೌಂಡ್ ಮುಗಿಸಿ 4ನೇ ರೌಂಡ್ ರನ್ನಿಂಗನ್ನು ಅಂದರೆ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. 3 ರೌಂಡ್ ಮುಗಿಸಿ 4ನೇ ರೌಂಡ್ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಮುಂದಿರ್ತಕ್ಕಂಥ ಅಭ್ಯರ್ಥಿಗಳು ಭಾಳ ಜೋರವಾಗಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ಸೈಡ್ ಕೂತಂಥ ವಿದ್ಯಾರ್ಥಿಗಳು ಸಹಿತ ಚಪ್ಪಾಳೆಯೊಂದಿಗೆ ಅವರಿಗೆ
ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಆನ್ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳೇ ಮೆಡಿಕಲ್ ಆದಮೇಲೆ ಮೆಡಿಕಲ್ ಸಾಯಂಕಾಲ 7-7:30 ಬಿಡ್ತಾರೆ, ನಿಮ್ಗೆ ಗೊತ್ತಿರಲಿ ಎಲ್ಲರಿಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಆರ್ಮಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದ್ದೇನೆ. ಅಭ್ಯರ್ಥಿಗಳೇ ಗಮನಿಸ್ಬೋದು, ಈಗ ಲಾಸ್ಟ್ ರೌಂಡ್ ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಎಷ್ಟು ಟೈಮ್ದಲ್ಲಿ ಒಳಗಡೆ ಬರ್ತಾರೆ, ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಪ್ರತಿಯೊಬ್ಬರನ್ನು ವೀಕ್ಷಣೆ ಮಾಡ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋನ ಗಮನಿಸ್ತಾ ಇರಿ. ನೋಡ್ಬೋದು ಲಾಸ್ಟ್ ಫಿನಿಷಿಂಗ್ ಗ್ರೂಪ್ 1 ನೋಡಿ, ಟೈಮಿಂಗ್ ಗಮನಿಸ್ಬೋದು. ವೆರಿ ಗುಡ್, ವೆರಿ ಗುಡ್. 5-4 ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ ನೀವು ಎಣಿಸ್ತಾ ಇರಬೇಕು. ಎರಡನೇ ಗ್ರೂಪ್ ಸ್ಟಾರ್ಟ್ ಆಯ್ತು. ಗ್ರೂಪ್ ಕ್ಲೋಸ್ ಆಯಿತು, ಕ್ಲೋಸ್ ಆಯಿತು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಭ್ಯರ್ಥಿಗಳೇ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಎಸ್ಎಸ್ಸಿ ಜಿಡಿ, ಅಗ್ನಿವೀರ ಆರ್ಮಿ ಮತ್ತು ಆರ್ಪಿಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ ಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.